ಜಗನ್ನಾಟಕ ಸೂತ್ರಧಾರಿ ಕೃಷ್ಣ ನಾರದರು ಕೇಳಿದ ಪ್ರಶ್ನೆಗೆ ಉತ್ತರನ ಹೇಗೆ ತಿಳಿಸ್ಕೊಡ್ತಾರೆ ಅಂತ ಈ ಕಥೆಯಲ್ಲಿ ನೋಡೋಣ. ಬನ್ನಿ, ಯಾವುದನ್ನು ಪರಾಮರ್ಶಿಸದೆ ಒಪ್ಪಿಕೊಳ್ಳದ ನಾರದ ಒಮ್ಮೆ ಶ್ರೀಕೃಷ್ಣನಿಗೆ ಪ್ರಶ್ನೆಯೊಂದನ್ನು ಕೇಳ್ತಾರೆ. ಪ್ರಭು, ರುಕ್ಮಿಣಿ ಸತ್ಯಭಾಮಿಯರು ನಿಮ್ಮ ಪತ್ನಿಯರೆಂದು ತಿಳಿದು ಮೂರು ಲೋಕದಲ್ಲಿ ಎಲ್ಲರೂ ರಾಧೆಯ ಪ್ರೀತಿಯನ್ನು ಕೊಂಡಾಡುವವರು. ನನಗೇಕೋ ಅದು ಸರಿ ಎನಿಸದು. ಅವರೆಲ್ಲರೂ ಸರಿಸಮಾನರಲ್ಲವೇ? ಕೃಷ್ಣ ಹಣೆಯ ಮೇಲೆ ಕೈಯಿಟ್ಟುಕೊಂಡು, ನಾರದರೆ, ನನಗೀಗೋ ವಿಪರೀತ ತಲೆನೋವು. ಈ ಪ್ರಶ್ನೆಗೆ ಈಗ ಉತ್ತರಿಸಲಾಗದು. ಸಾಧ್ಯವಾದರೆ ಔಷಧ ತೆಗೆದುಕೊಂಡು ಬನ್ನಿ ಎಂದು ನಿವೇದಿಸಿದ. ನಾರದನಿಗೆ ಗಲಿಬಿಲಿಯಾಯಿತು. ಸಾಕ್ಷಾತ್ ಶ್ರೀಕೃಷ್ಣ ಸಹಾಯಕ್ಕಾಗಿ ತನ್ನಲ್ಲಿ ಬೇಡಿಕೊಳ್ಳುವುದೆಂದರೇನು? ಪ್ರಭು ಕೋರಿಕೆ ಏಕೆ? ಆದೇಶ ಮಾಡಿ, ಈಗಲೇ ತರುವೆ ಎನ್ನುತ್ತಾ ದೇವತೆಗಳ ವೈದ್ಯ ಧನ್ವಂತರಿಯನ್ನು ಭೇಟಿಯಾಗಲು ಹೊರಟು ನಿಂತ. ಕೃಷ್ಣ ಅವನನ್ನು ತಡೆದ. ನಾರದರೆ, ಇದು ಸಾಮಾನ್ಯ ಔಷಧಿಯಿಂದ ಹೋಗುವಂಥದ್ದಲ್ಲ. ಇದಕ್ಕೆ ನನ್ನ ರಾಣಿಯ ಪಾದದ ಧೂಳು ಬೇಕು. ಅದನ್ನು ಹಣೆಗೆ ಲೇಪಿಸಿಕೊಂಡರೆ ಈ ನೋವು ಮಾಯವಾಗುತ್ತದೆ ಎಂದ. ನಾರದ ತಲೆ ಅಲ್ಲಾಡಿಸಿ ಹೊರಟು ಹೋದ. ನಾರದ ರುಕ್ಮಿಣಿಯನ್ನು ಭೇಟಿಯಾಗಿ ವಿಷಯ ತಿಳಿಸಿದಾಗ ಆಕೆ ಮುನಿಸಿಕೊಂಡಳು. ನಾರದರೆ, ನಿಮಗೇನಾಗಿದೆ? ಸ್ವಾಮಿಯ ಹಣೆಗೆ ನನ್ನ ಪಾದದುಳನ್ನು ಹಚ್ಚುವುದೇ? ಕನಸಿನಲ್ಲೂ ಇದನ್ನು ಯೋಚಿಸಲಾಗದು ಎಂದು ನಾರದರ ನಿವೇದನೆಯನ್ನು ತಿರಸ್ಕರಿಸಿದಳು. ನಾರದ ಸತ್ಯಭಾಮಿಯ ಬಳಿ ಓಡಿದ. ಪಾದಧೂಳನ್ನು ಕೊಡುವಂತೆ ಕೇಳಿಕೊಂಡ. ಆಕೆಗೆ ಇದೆಲ್ಲ ನಾರದನ ಚೇಷ್ಟೆ ಎನಿಸಿ ನಕ್ಕು ಬಿಟ್ಟಳು. ನಾರದರೆ, ಇದೇನು ನೀವು ಹೇಳುತ್ತಿರುವುದು? ಭಗವಂತನಿಗೆ ಎಂದಾದರೂ ತಲೆನೋವು ಬರಲು ಸಾಧ್ಯವೇ? ಇದು ನಿಮಗೂ ಗೊತ್ತಿರಬೇಕಿಲ್ಲ ಎಂದು ಪ್ರಶ್ನಿಸಿದಳು. ನಾರದ ಬೇರೆ ದಾರಿ ಕಾಣದೆ ರಾಧೆಯ ಬಳಿ ನಡೆದ. ನಾರದ ಹೇಳಿದ ಸುದ್ದಿ ಕೇಳಿ ರಾಧೆ ವಿಹ್ವಳಳಾದಳು. ಆತಂಕದಿಂದ ಅವಳ ಹಣೆಯ ಮೇಲೆ ಬೆವರು ಮೂಡಿತು. ಅಯ್ಯೋ, ನನ್ನ ಸ್ವಾಮಿ ನೋವಿನಿಂದ ಅದೆಷ್ಟೋ ನಡೆಯುತ್ತಿರುವರೋ, ನೀವು ನೇರವಾಗಿ ನನ್ನ ಬಳಿ ಬರಬಾರದಿತ್ತೇ ಎನ್ನುತ್ತಲೇ ತನ್ನ ಪಾದದ ಧೂಳನ್ನು ಸಂಗ್ರಹಿಸಿ ಪಟ್ಟಿಯಲ್ಲಿ ಕಟ್ಟಿಕೊಟ್ಟಳು. ತುಂಬ ಉಪಕಾರವಾಯಿತು ಎಂದ ನಾರದರ ಮಾತನ್ನು ಕೇಳಿಸಿಕೊಳ್ಳದೆ, ನಡೆಯಿರಿ, ಇದು ಮಾತನಾಡುವ ಸಮಯವಲ್ಲ, ಬೇಗ ಇದನ್ನು ನನ್ನ ಸ್ವಾಮಿಗೆ ತಲುಪಿಸಿ ಎಂದು ಗೋಗರೆದಳು. ನಾರದ ಮರಳಿ ಬಂದಾಗ ಶ್ರೀಕೃಷ್ಣನ ಗೊತ್ತ ಸ್ವಾಗತಿಸಿ, ಸ್ವಾಮಿ ತಲೆನೋವು ಹೊರಟು ಹೋಯಿತೆ ಎಂದು ಪ್ರಶ್ನಿಸಿದ. ನಾರದ, ನಾರದರೆ, ಯಾವ ನೋವು ಇಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರಬೇಕಲ್ಲವೇ ಎಂದು ಮುಗುಳ್ನಕ. ನಾರದನಿಗೆ ಕೃಷ್ಣ ಆಡಿದ ನಾಟಕ ಅರಿವಾಯಿತು. ಪ್ರಭುವನ್ನು ಅದಮ್ಯವಾಗಿ ಪ್ರೀತಿಸುವ ರಾಧೆ ನಿಜವಾಗಿಯೂ ಪ್ರಶಂಸೆಗೆ ಅರ್ಹಳು ಎಂದು ಅರ್ಥವಾಯಿತು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.